ಎಲ್ರಿಗೂ ನಮಸ್ತೆ, ಇದು ಒನ್ ಇಂಡಿಯಾ ಕನ್ನಡ, ನಾನು ಪ್ರತಿಮಾ. ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಪರ್ಧಿ ವರ್ತೂರು ಸಂತೋಷ್ ಅವರನ್ನ ಹುಲಿ ಉಗುರನ್ನ ಧರಿಸಿದ್ರು ಅನ್ನೋ ಕಾರಣಕ್ಕೆ ಅರೆಸ್ಟ್ ಮಾಡಿದ ಮೇಲೆ ಹೀಗೊಂದು ವಿಚಾರ ಬಿಸಿ ಬಿಸಿ ಚರ್ಚೆಯಲ್ಲಿದೆ. ಹುಲಿ ಉಗುರನ್ನ ಬಳಿ ಇಟ್ಕೊಂಡ್ರೆ ಅದನ್ನ ಧರಿಸಿದ ವ್ಯಕ್ತಿಗೆ ರಕ್ಷಣೆ, ಬಲ, ಶ್ರೇಯಸ್ಸು ಸಿಗುತ್ತೆ ಅನ್ನೋದು ಯಾರೋ ಕೆಲವರು ಹಬ್ಬಿಸಿರೋ, ಹಾಗೆ ಹಬ್ಬಿಸ್ತಾ ಇರುವಂತಹ ವದಂತಿ ಅನ್ನೋ ಮಾತನ್ನ ಕೆಲವು ಜ್ಯೋತಿಶಾಸ್ತ್ರಜ್ಞರೇ ಹೇಳ್ತಾ ಇದ್ದಾರೆ. ಹಾಗೆಯೇ ಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಯಾವುದೇ ಉಲ್ಲೇಖ ಆಗಿಲ್ಲ, ಯಾವುದೇ ಪ್ರಮಾಣ ಇಲ್ಲ, ಗ್ರಂಥ ಪುರಾಣಗಳಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ಸೊ ಹುಲಿ ಉಗುರನ್ನ ಬಳಿ ಇಟ್ಕೊಂಡ್ರೆ ಅದನ್ನ ಧರಿಸಿರೋ ವ್ಯಕ್ತಿಗೆ ಶ್ರೇಯಸ್ಸು ಸಿಗುತ್ತೆ ಅನ್ನೋದು ಒಂದು ಸುಳ್ಳು ಸುದ್ದಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಹುಲಿ ಉಗುರನ್ನ ಧರಿಸಬೇಕು ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿದ್ದಾದ್ರೂ ಎಲ್ಲಿಂದ ಅನ್ನೋ ಪ್ರಶ್ನೆ ಕಾಡುತ್ತೆ. ಸಾಮಾನ್ಯವಾಗಿ ಕಾಡಂಚಿನಲ್ಲಿ ಬಹಳ ಹಿಂದಿನ ದಿನಗಳ ಮಾತಿದು, ಕಾಡಂಚಿನಲ್ಲಿ ವಾಸ ಮಾಡೋ ಜನರು ಈ ವನ್ಯ ಮೃಗಗಳ ಸಂಚಾರ ಇರೋ ಕಡೆಗಳಲ್ಲೇ ಹೆಚ್ಚಾಗಿ ವಾಸ ಮಾಡ್ತಾ ಇದ್ರು. ಸೊ ಹಿಂದೆಲ್ಲ ಒಂದು ಹುಲಿ ಸತ್ತ ಮೇಲೆ ಅದರ ಉಗುರು, ಹಲ್ಲು ಇಂಥದನ್ನ ತಮ್ಮ ಬಳಿ ಇಟ್ಕೊಳ್ತಾ ಇದ್ರು. ಯಾಕಂದ್ರೆ ಪ್ರಾಣಿಗಳಿಗೆ ವಾಸನಾ ಗ್ರಹಣ ಶಕ್ತಿ ವಿಪರೀತವಾಗಿ ಜಾಸ್ತಿ ಇರುತ್ತೆ. ಹುಲಿಯ ಉಗುರು, ಹಲ್ಲು ಇತ್ಯಾದಿಗಳು ಇರೋ ಸ್ಥಳವನ್ನ ಹುಲಿ ಇರುವ ಸ್ಥಳ ಅಂತಾನೆ ಅಂದ್ಕೊಂಡು ಉಳಿದ ಕ್ರೂರ ಪ್ರಾಣಿಗಳು ಆ ಕಡೆಗೆ ಬರ್ತಾ ಇರಲಿಲ್ಲ. ಸೊ ಇದರಿಂದ ಅದನ್ನ ಇಟ್ಕೊಳ್ತಾ ಇದ್ರು. ಆದ್ರೆ ಅವರು ಯಾವುದೇ ಒಡವೆ ತರ ಮಾಡಿಸ್ಕೊಂಡು ಅದ್ರ ಮೇಲೆ ಇದನ್ನ ಹಾಕೊಳ್ತಿದ್ರು ಅಂತಲ್ಲ, ಯಾವುದೋ ಒಂದು ದಾರಕ್ಕೆ ಹಾಕೊಂಡು ಕಟ್ಕೊಳ್ತಾ ಇದ್ರು ಅಥವಾ ಬಳಿ ಇಟ್ಕೊಳ್ತಾ ಇದ್ರು, ಬಿಕಾಸ್ ಸೇಫ್ಟಿಗಾಗಿ. ಆದ್ರೆ ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಶುರುವಾಗ್ಬಿಟ್ಟಿದೆ. ಹುಲಿ ಉಗುರಿದ್ರೆ ಅದನ್ನ ಧರಿಸಿದ ವ್ಯಕ್ತಿಗೆ ಶಕ್ತಿ, ಆಕರ್ಷಣೆ, ಬಲ ಬಂದ್ಬಿಡುತ್ತೆ ಅಂತ ಯಾರೋ ಎಲ್ಲೋ ಹೇಳಿರ್ತಾರೆ. ಅದನ್ನೇ ಇಟ್ಕೊಂಡು ತುಂಬಾ ಜನ ಅದನ್ನ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ. ಇನ್ನು ಈ ದೇಶದಲ್ಲಿ ಬೇಟೆಗೆ ನಿಷೇಧ ಹಾಕೋದಕ್ಕೂ ಮುಂಚಿನ ಪರಿಸ್ಥಿತಿ ಬೇರೆನೆ ಇತ್ತು. ಈಗ ಕಾನೂನು ಬಿಗಿಯಾಗಿದೆ. ಅಷ್ಟೇ ಅಲ್ಲ, ಜನರಲ್ಲಿ ಅರಿವನ್ನ ಕೂಡ ಮೂಡಿಸಲಾಗ್ತಾ ಇದೆ. ಆದ್ರೆ ವಾಮಾಚಾರ ಪ್ರಯೋಗ ಮಾಡುವವರಲ್ಲಿ, ಹಾಗೆ ವನ್ಯ ಜೀವಿಗಳ ಅಂಗಾಂಗಗಳನ್ನ ಬಳಕೆ ಮಾಡುವ ಪರಿಪಾಠ ಮಾತ್ರ ಹಾಗೆ ಮುಂದುವರ್ಕೊಂಡು ಬಂದಿದೆ. ಅದರಲ್ಲೂ ಈ ಉಗುರು ಏನು ಆಗೋದಿಲ್ಲ, ಅದರ ಬಾಳಿಕೆ ಹೆಚ್ಚು. ಆ ಕಾರಣದಿಂದ ಇದನ್ನ ಆಭರಣದ ರೀತಿ ಬಳಸೋ ತನಕ ಬೆಳೆದು ಬಂದಿದೆ. ಇದಕ್ಕೆ ಕಠಿಣ ಕಾನೂನೇ ಒಂದು ಒಳ್ಳೆಯ ಪರಿಹಾರ. ಯಾಕಂದ್ರೆ ತಿಳುವಳಿಕೆಯನ್ನ ಹೇಳಿದ್ರೆ ಅದನ್ನ ತಿಳ್ಕೊಳ್ಳೋರು ತಿಳ್ಕೊಳ್ತಾರೆ, ಇಲ್ಲದೆ ಇದ್ರೆ ಈ ತರದ ಇದೊಂದು ಮೂಢನಂಬಿಕೆ ಅಂತ ಹೇಳಬೇಕು, ಅಥವಾ ಸುಮ್ಮನೆ ಒಂದು ವದಂತಿ ಹಬ್ಬಿತು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿರ್ತೀವಿ ಅಂತಾರಲ್ಲ, ಅವ್ರಿಗೆ ಇದ್ಯಾವುದು ಅರ್ಥ ಆಗೋದಿಲ್ಲ. ಆದ್ರೆ ಈ ಹಿಂದೆ ಕೃಷ್ಣ ಮೃಗದ ಚರ್ಮದ ಒಂದು ಸಣ್ಣ ತುಂಡನ್ನ ಉಪನಯನದ ವೇಳೆ ಜನಿವಾರಕ್ಕೆ ಗಂಟು ಕಟ್ಕೊಳ್ಳೋ ಪರಿಪಾಠ ಆಯ್ತು. ಜೊತೆಗೆ ಸಂಧ್ಯಾ ವಂದನೆಯನ್ನ ಕೃಷ್ಣಾಜಿನದ ಮೇಲೆ ಮಾಡಲಾಗ್ತಾ ಇತ್ತು. ಆದ್ರೆ ಕಾಲದ ಹಾಗೆ ಕಾನೂನಿನ ಬದಲಾವಣೆಯನ್ನ ಗುರುತಿಸಿದ ಮೇಲೆ ಈಗ ಇದನ್ನ ಫಾಲೋ ಮಾಡ್ತಾ ಇಲ್ಲ. ಸಂಧ್ಯಾ ವಂದನೆಗೆ ದರ್ಭಾಸನವನ್ನೇ, ಅಂದ್ರೆ ದರ್ಬೆಯಿಂದ ಮಾಡಿದ್ದನ್ನ ಬಳಸಲಾಗ್ತಾ ಇದೆ. ಉಪನಯನದ ವೇಳೆ ಕೂಡ ಕೃಷ್ಣಾಜಿನದ ತುಂಡನ್ನ ಜನಿವಾರಕ್ಕೆ ಕಟ್ತಾ ಇಲ್ಲ. ಇನ್ನು ಹುಲಿ ಉಗುರು, ಹಲ್ಲು, ಆನೆ ಬಾಲದ ಕೂದಲು, ನರಿಯ ಹಲ್ಲು ಇವುಗಳನ್ನ ಇಟ್ಕೊಂಡ್ರೆ ತಮಗೊಂದು ಅಗೋಚರ ಶಕ್ತಿ ಸಿಕ್ಬಿಡುತ್ತೆ ಅಂತ ಜನರಲ್ಲಿ ವನ್ಯ ಪ್ರಾಣಿಗಳ ಬಗ್ಗೆ ವಿಚಿತ್ರ ಹಾಗೆ ಯಾವುದೇ ಆಧಾರ ಇಲ್ಲದ ರೀತಿಯ ನಂಬಿಕೆಯನ್ನ ತುಂಬಿಟ್ಟಿದ್ದಾರೆ. ಮಹಾಭಾರತ ಆಗ್ಲಿ, ರಾಮಾಯಣ, ಹಾಗೇನೆ ಪುರಾಣಗಳು, ವೇದಗಳು ಇವುಗಳ ಪೈಕಿ ಯಾವುದರಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾವ ಇದೆಯಾ ಅಂದ್ರೆ ಇಲ್ಲ. ಇನ್ನು ಬದಲಾದ ಕಾಲಮಾನದಲ್ಲಿ ವನ್ಯ ಜೀವಿಗಳ ಸಂರಕ್ಷಣೆಗಾಗಿ ಮಾಡಿರುವಂತಹ ಬಿಗಿಯಾದ ಕಾನೂನುಗಳ ಬಗ್ಗೆ ತಿಳುವಳಿಕೆ ಇರುವಂತವರು ಯಾರು ಕೂಡ ಈ ತರದ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಒಟ್ಟಿನಲ್ಲಿ ಉಗುರಿನ ಆಸೆಗೆ ಬಿದ್ದು ಅದು ನಿಮ್ಮ ಕೊರಳಿಗೆ ಉರುಳಾಗೋದಕ್ಕೂ ಮುಂಚೆ ಇಂತಹ ವದಂತಿಗಳ ಹಿಂದೆ, ಮೂಢ ನಂಬಿಕೆಗಳ ಹಿಂದೆ ಹೋಗೋದನ್ನ ಬಿಟ್ರೆ ಒಳ್ಳೇದು.